ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೊಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸಂಗೀತ ವಿದ್ವಾಂಸರ ಸಮ್ಮೇಳನ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ತುಮಕೂರಿನಲ್ಲಿ ಕಳೆದ 5 ದಿನಗಳಿಂದ ನಡೆಯುತ್ತಿದ್ದ ಹಿರಿಯ ಸಂಗೀತ ವಿದ್ವಾಂಸರ ಸಮ್ಮೇಳನಕ್ಕೆ ಇಂದು ತೆರೆ ಎಳೆಯಲಾಯಿತು. ರಾಘವೇಂದ್ರ ಸಂಗೀತ ಸಭಾ ಆಶ್ರಯದಲ್ಲಿ ರಜತ ಮಹೋತ್ಸವ ಅಂಗವಾಗಿ ಕಳೆದ ಬುಧವಾರದಿಂದ ಭಾನುವಾರದವರೆಗೆ ಶೃಂಗೇರಿ ಶಂಕರ ಮಠದಲ್ಲಿ ನಡೆದ ಸಂಗೀತೋತ್ಸವ ಸಂಗೀತ ಪ್ರಿಯರನ್ನು ರಂಜಿಸಿತು. ಸಮ್ಮೇಳನ ಅಧ್ಯಕ್ಷ ಗಾನಕಲಾ ಭೂಷಣ ಸಂಗೀತ ವಿದ್ವಾನ್ ಆರ್ಕೆ ಪದ್ಮನಾಭ್ ಅವರನ್ನ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿದರು. ಸಭಾದ ಅಧ್ಯಕ್ಷ ಸಂಗೀತ ವಿದ್ವಾನ್ ಸುಧಾ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹ ರಾಮಕುಮಾರಿ, ಸ್ವರ್ಣಲತಾ, ಜ್ಯೋತಿ ಪ್ರಕಾಶ್, ವಿಮಲರಾವ್ ಸೇರಿದಂತೆ ಪ್ರಮುಖರನ್ನು ಗೌರವಿಸಲಾಯಿತು. ಕುಣಿಗಲ್ನ ಡಾ ಅನಿತಾ ಗೋಪಿನಾಥ್ ಮಾತನಾಡಿ, ಸದಾ ಒತ್ತಡದಿಂದ ಕಾರ್ಯನಿರ್ವಹಣೆ ಮಾಡುವವರಿಗೆ ಸಂಗೀತವು ಒತ್ತಡ ನಿರ್ವಹಣೆಗೆ ಸಂಗೀತ ಪ್ರೇರಣೆ ಶಕ್ತಿಯಾಗಿದೆ ಎಂದರು. ಸಂಗೀತದಲ್ಲಿ ತಲ್ಲೀನರಾಗುವ ಮೂಲಕ ಯಾವುದೇ ಒತ್ತಡವಿಲ್ಲದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದೆಂದು ಹೇಳಿದರು. ಸಭಾದ ಕಾರ್ಯದರ್ಶಿ ಎನ್ ಲಲಿತಾ ಚಲಂ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಂತರ ರಜತ ಮಹೋತ್ಸವದ ಸಾಂಕೇತಿಕವಾಗಿ 25 ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಗಾಯನ ಹೇಳುವ ಮೂಲಕ ಎಲ್ಲರ ಮನಸೂರೆಗೊಂಡರು. ಕಾರ್ಯಕ್ರಮಕ್ಕೂ ಮುನ್ನ ಸಮ್ಮೇಳನ ಅಧ್ಯಕ್ಷ ಆರ್ಕೆ ಪದ್ಮನಾಭ್ ಅವರನ್ನ ಕೃಷ್ಣಮಠದಿಂದ ಶೃಂಗೇರಿ ಶಂಕರ ಮಠದವರೆಗೆ ಅದ್ದೂರಿಯಾಗಿ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಯಿತು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ 3 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಕೊರಟಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅಭಿಮಾನಿಗಳು ಏರ್ಪಡಿಸಿರುವ ಕ್ರಿಕೆಟ್ ಪಂದ್ಯಾವಳಿಗೆ ಡಾ ಪರಮೇಶ್ವರ್ ಚಾಲನೆ ನೀಡಿದರು. ಕೊರಟಗೆರೆ ಕ್ಷೇತ್ರ ವ್ಯಾಪ್ತಿಯ 150ಕ್ಕೂ ಅಧಿಕ ತಂಡಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿವೆ. 3 ದಿನಗಳ ಪಂದ್ಯಾವಳಿ ಕೊರಟಗೆರೆಯ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ದ್ವಿಚಕ್ರ ವಾಹನದಲ್ಲಿ ಕ್ರೀಡಾಪಟುಗಳೊಂದಿಗೆ ಆಗಮಿಸಿದ ಡಾ ಪರಮೇಶ್ವರ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ಕವಿಯತ್ರಿ ರಂಗಮ್ಮ ಹೊದಿಕಲ್ ಅವರ ಕವನ ಸಂಕಲನ ತುಮಕೂರಿನಲ್ಲಿ ಲೋಕಾರ್ಪಣೆಯಾಯಿತು. ತುಮಕೂರಿನಲ್ಲಿ ಶೈನ ಅಧ್ಯಯನ ಸಂಸ್ಥೆ ವತಿಯಿಂದ ಸಾಹಿತಿ ರಂಗಮ್ಮ ಹೊದಕಲ್ ರವರ ಜೀವ ಪ್ರೀತಿಯ ಹಾಡು ಕವಿತೆಗಳ ಕೃತಿಯು ಲೋಕಾರ್ಪಣೆ ಮಾಡಲಾಯಿತು. ಹಿರಿಯ ಸಾಹಿತಿ ಡಾ ಎಚ್ಎಲ್ ಪುಷ್ಪಾರವರು ಕೃತಿ ಬಿಡುಗಡೆ ಮಾಡಿ ಶೈಲಾ ನಾಗರಾಜ್ ರವರ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಸಿದ್ದಗೊಳಿಸಿದ ಜೀವ ಪ್ರೀತಿಯ ಹಾಡು ಎಂಬ ಕೃತಿಯು ಶ್ರೇಷ್ಠವಾಗಿದೆ ಎಂದು ಶ್ಲಾಘಿಸಿದರು. ಶೈಲಾ ನಾಗರಾಜ್ ರವರು ಕಳೆದ 20 ವರ್ಷಗಳಿಂದ ಶೈಲಾ ಕೈ ಬರಹದ ಸಾಹಿತ್ಯ ಪತ್ರಿಕೆ ಹೊರತರದಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿಕ್ಕೋಡಿಯ ಕವಿ ವೀರಣ್ಣ ಮಡಿವಾಳ್ರವರು ಕೃತಿ ಕುರಿತು ಮಾಹಿತಿ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹ ರಾಮಕುಮಾರಿ, ಭೂಮಿ ಬಳಗದ ಅಧ್ಯಕ್ಷ ಜಿಎಸ್ ಸೋಮಣ್ಣ, ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಚ್ ವಿ ಮದನಗೌಡ, ಕೋಲಾರದ ಸಾಹಿತ್ಯ ರಘುನಾಥ್, ಸಾಹಿತಿ ಶೈಲಾ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಗಂಗಮತಸ್ಥರ ಬೇಡಿಕೆ ಈಡೇರಿಸುವಂತೆ ಗಂಗಮತಸ್ಥರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ.
ಜನಾಂಗದ ಸಮಸ್ಯೆಗಳ ನಿರ್ವಹಣೆಗೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ ಸದ್ಯದಲ್ಲಿಯೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಜಿಲ್ಲಾ ಗಂಗಾ ಮತಸ್ಥರ ಸಂಘದ ಅಧ್ಯಕ್ಷ ನಾಗರಾಜ್ ಎಚ್ಚರಿಕೆಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಜನಾಂಗ ಅತ್ಯಂತ ಹಿಂದುಳಿದಿದ್ದು ಈ ಜನಾಂಗದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದ್ದಾರೆಂದು ನಾಗರಾಜ್ ಟೀಕಿಸಿದರು. ಸಮುದಾಯ ಭವನ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡುವುದು ಮೀನುಗಾರಿಕೆ ನಡೆಸುವವರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇದೇ ತಿಂಗಳ 21ರಂದು ತುಮಕೂರಿನಲ್ಲಿ ಅಂಬಿಕರ ಚೌಡಯ್ಯ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅದ್ದೂರಿ ಮೆರವಣಿಗೆ ಜೊತೆಗೆ ಸಮಾಜಕ್ಕಾಗಿ ಶ್ರಮಿಸಿದವರನ್ನ ಸನ್ಮಾನಿಸಲಾಗುವುದು ಎಂದು ಹೇಳಿದರು. 2018ನೇ ಭಾನುವಾರ ಅಂಬಿಗರ ಚೌಡಯ್ಯ ಜಯಂತಿಯನ್ನ ಗುಬ್ಬಿ ವೀರಣ್ಣ ಚೌಟ್ರಿಯಲ್ಲಿ ಆಚರಿಸೋದಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ಪೂರ್ವಭಾವಿ ಸಭೆ ಕರೆದು ಎಲ್ಲ ನಿರ್ಣಯ ಮಾಡಿದ್ದೇವೆ. ಅವತ್ತು ಏನು ಈ ತುಮಕೂರು ಸರ್ಕಲ್ನಿಂದ ಅಲ್ಲಿಗೆ ಜಾಥಾ ಹೊರಟು ಅವತ್ತು ತುಮಕೂರು ಜಿಲ್ಲೆಯ ಶಾಸಕರು ಮಾನ್ಯ ಮುದ್ದನಮೇಗೌಡರು ಹಾಗೂ ನಮ್ಮ ಸಂಘದ ಎಲ್ಲ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲ ನಮ್ಮ ಸಮಾಜ ಬಾಂಧವರೆಲ್ಲ ಬರ್ತಾರೆ. ನಮ್ಮ ಸಮಾಜದಲ್ಲಿ ಅವತ್ತು ಅವರಿಗೆ ಶಾಸಕರಿಗೆ MP ಅವರಿಗೆ ಒಂದು ಮೆಮೊರಾಂಡಮ್ ಕೊಡಬೇಕು ಅಂತ ನಾವೆಲ್ಲ ನಿರ್ಧರಿಸಿದ್ವಿ. ಒಂದು ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮ್ಮಲ್ಲಿ ಏನು 39 ಜಾತಿಯಿಂದ ಪರ್ಯಾಯ ಜಾತಿಯಿಂದ ಕರೀತಾ ಇದ್ದಾರೆ, ಅವು ಎಲ್ಲ ವಿವಿಧ ಒಂದೊಂದು ಜಿಲ್ಲೆಗೆ ಒಂದೊಂದು ಸೀಮಿತವಾಗ್ಬಿಟ್ಟಿದ್ದಾವೆ. ಅದನ್ನೆಲ್ಲ ಒಂದು ಮಾಡಬೇಕು ಅಂತ ಅದು ಸಹ ನಡೀತಾ ಇದೆ. ನಮ್ಮಲ್ಲಿ ಒಂದು ಎಜುಕೇಷನ್ ಇಲ್ಲದ್ದು ಒಂದು ಮೇನ್ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಎರಡನೇದು ನಮ್ಮಲ್ಲಿ ಏನಾಗಿದೆ ಅಂದರೆ ಅರ್ಚಕರಾಗಿ ಮೀನುಗಾರರಾಗಿ ಸುಣ್ಣ ಸುಡುವುದು, ಸಣ್ಣ ಪುಟ್ಟ ಕೆಲಸದಲ್ಲಿ ಸಣ್ಣ ಸಣ್ಣ ಹಳ್ಳಿಲಿ ಅಲ್ಲಿಂದ ದೊಡ್ಡ ದೊಡ್ಡವರು ಆ ಸಣ್ಣ ನಮ್ಮ ಸಮಾಜವನ್ನು ತುಳಿತಾ ಇದ್ದಾರೆ. ಆಮೇಲೆ ಈಗಲೂ ಎಲ್ಲೋ ಸಣ್ಣ ಪುಟ್ಟ ಅಧಿಕಾರಿಗಳು ಯಾವ್ದಾರ ಕೆಲಸದಲ್ಲಿ ಸೇರ್ಕೊಂಡ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, KSRTC ಆಗಿರ್ಬೋದು, ಅವರು ದೊಡ್ಡವರು ನಮ್ಮ ಏನು ಸಣ್ಣ ಪುಟ್ಟವರಿದ್ದಾರೆ ದಬ್ಬಳಕೆ ಮಾಡ್ತಾರೆ. ಇದನ್ನೆಲ್ಲ ದೊಡ್ಡ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ನ್ಯಾಯ ಒದಗಿಸಬೇಕಾಗಿದೆ. ಹಾಗೆಯೇ ನಮಗೆ ಸಮುದಾಯ ಭವನ ಕಟ್ಟಡಕ್ಕೆ ನಾವು ಮಾನ್ಯ ಸಂಸದರನ್ನ ಶಾಸಕರನ್ನ ಅವತ್ತು 21ನೇ ತಾರೀಕು ಎಲ್ಲರೂ ಕೇಳರಿದ್ದೀವಿ. ನಮಗೇನು ತಾಲೂಕಿನಲ್ಲಿ ಆ ತಾಲೂಕಿನಲ್ಲಿ ಏನು ಮೀನುಗಾರರಿಗೆ ಮನೆಗಳು ಸಿಗುತ್ತೆ ಅದನ್ನ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್. ಕಾರ್ಯದರ್ಶಿ ಗರುಡಯ್ಯ, ದಿವಾಕರ್ ಮತ್ತಿತರರು ಪಾಲ್ಗೊಂಡಿದ್ರು. ಕುಣಿಗಲ್ ಕ್ಷೇತ್ರ ಅಭಿವೃದ್ಧಿಗೆ ಶಾಸಕರು ಸಂಸದರಿಗೆ ಕಾಳಜಿ ಇಲ್ಲ ಎಂದು ಮಾಜಿ ಶಾಸಕ ರಾಮಸ್ವಾಮಿ ಗೌಡರು ಟೀಕಿಸಿದರು. ಕುಣಿಗಲ್ ಕ್ಷೇತ್ರ ಅಭಿವೃದ್ಧಿ ಮಾಡುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ. ಸಂಸದರಿಗೆ ಕ್ಷೇತ್ರದ ಅಭಿವೃದ್ಧಿ ಆಸಕ್ತಿ ಇಲ್ಲ. ಕೇವಲ ತಮ್ಮ ಶಕ್ತಿಯನ್ನು ಸ್ವಾರ್ಥಕ್ಕೆ ಬಳಸಿಕೊಂಡು ಕುಟುಂಬ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡ ಟೀಕಿಸಿದರು. ಕುಣಿಗಲ್ನ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕೈಗೊಳ್ಳಲಿರುವ ಕಾರ್ಯಯೋಜನೆಗಳ ಚುನಾವಣಾ ಪ್ರಣಾಳಿಕೆಯ ದಿನದರ್ಶಿ ಬಿಡುಗಡೆ ಮಾಡಿದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತರುವುದು ನಮಗೆ ಗೊತ್ತು. ಟಿಕೆಟ್ ತಂದ ಮಾತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗುವುದಿಲ್ಲ. ಮತದಾರರಿಗೆ ಏನು ಮಾಡಬೇಕು ಎಂಬ ಖಚಿತ ಭರವಸೆ ನೀಡಬೇಕು. ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ಆರಂಭಿಸಿದ ಕೆಲಸಗಳನ್ನು ಈಗಿನ ಶಾಸಕರು ಮುಂದುವರೆಸಿದ್ದಾರೆ ಎಂದರು. ಪಟ್ಟಣದ UGD ಶುದ್ದೀಕರಣ ಘಟಕದ ಕಾಮಗಾರಿ ಕೈಗೊಳ್ಳದೆ ಸುಲಭ ಕಾಮಗಾರಿ ಮಾಡಿ ಕಮಿಷನರ್ ಮೂಲಕ ಹಣ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಮಿನಿ ವಿಧಾನಸೌಧದ ಮುಂದುವರೆದ ಕಟ್ಟಡಗಳು, ರಸ್ತೆ ಅಭಿವೃದ್ಧಿ, ಮಾರ್ಕೂನಹಳ್ಳಿ ಮಂಗಳ ಸಂಪರ್ಕ ಕಾಲುವೆ ಮುಂತಾದ ಯೋಜನೆಗಳು ಅನುಷ್ಠಾನಕ್ಕೆ ತಮ್ಮ ಅವಧಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿತ್ತು ಎಂದು ರಾಮಸ್ವಾಮಿ ಗೌಡ ತಿಳಿಸಿದರು. ನಿಷ್ಕ್ರಿಯ ನಿಶಕ್ತಿ ಆಗಿರ್ತಕ್ಕಂತಹ ಎಂಎಲ್ಎ ಶಕ್ತಿ ಇಲ್ಲ, ಶಕ್ತಿ ಕುದ್ದೋಗದ ಎಂಎಲ್ಎಗೆ ಶಕ್ತಿ ಇರ್ತಕ್ಕಂತ ಇದೇ ಆರ್ಭಟ ಮಾಡ್ತಕ್ಕಂಥ MPಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅದರ ಶಕ್ತಿನ ಸ್ವಕುಟುಂಬ ರಾಜಕಾರಣಕ್ಕೋಸ್ಕರ ಆಗ್ತಕ್ಕಂಥವು ನನ್ನ ಮಂಜೂರಾತಿ ಮಾಡೋದು. ನನ್ನ ಬಟ್ಟೆ ಒಳಿತ ಸಭೆ ನಮ್ಮ ಕೂಸು ಸರಿ ಸಾಕ್ತಾ ಇಲ್ಲ ಅಂತ ನನ್ನ ಕನಸಿನ ಕೂಸ್ಕೊಂಡು ಇವೆಲ್ಲ ಎಜುಕೇಷನ್ ಅಷ್ಟು ಒತ್ತು ಕೊಟ್ಟೆ. ಜಿಲ್ಲೆಗಳಲ್ಲಿ ಕೆಳಮಟ್ಟದಲ್ಲಿ ಇದ್ದಂಥ ಎಜುಕೇಷನ್ ಕ್ವಾಲಿಟಿನ 5 ವರ್ಷ ನಮ್ಮ ಟಾಪ್ ಅಂತ ಒಂದು ನಿಲ್ಲಿಸ್ತೇವೆ. ಒಪ್ಪಿತೀರ ಇಲ್ಲ ಇದನ್ನು ನೀವು ಒಪ್ಪಿ ತಿರುಗಿ ನೋಡ್ತಾ ಇಲ್ಲ. ಒಬ್ಬರು MLA ಆಗಲಿ MP ಆಗಲಿ ಈ MLA ಕಾಲದಲ್ಲಿ ಎಲ್ಲ ಮುಚ್ಚೋಗಿದ್ದ ಬರೀ BCOM BSc BA ಮಾತ್ರ ಇತ್ತು. ಇಡೀ ಯೂನಿವರ್ಸಿಟಿ ಸವಲತ್ತು ಎಲ್ಲ ತಂದಿಟ್ಟಿದ್ದೀನಿ, ಅದ್ರ ಕಡೆ ವಿದ್ಯಾಭ್ಯಾಸ ಒಬ್ಬರು ಒತ್ತು ಕೊಡ್ತಾ ಇಲ್ಲ. ಅತ್ಯಾವಶ್ಯ ಬೇಕಾಗಿರ್ತಕ್ಕಂಥ ಹೌಸಿಂಗ್ ಬೋರ್ಡ್ ಲೇಔಟ್ ಮಾಡಲ್ಲ. ಕುಣಿಗಳಿಗೆ ಆಗ್ತಕ್ಕಂಥ ಚುನಾವಣೆ ಈಗ ಬರ್ತಾ ಮುಂಬರುವ ಚುನಾವಣೆಯಲ್ಲಿ ಚುನಾವಣೆ ತದನಂತರ 2000 ಚುನಾವಣೆಯಲ್ಲಿ ಮತ್ತು ಚುನಾವಣೆ ತದನಂತರ ರಾಮಸ್ವಾಮಿಗೌಡರ ಗುರಿ ಏನು ಅಂತಕ್ಕಂಥದ್ದು ಈ ಪರಿಸ್ಥಿತಿ ಮಾಡಿದೆ. 100% ನಾನು ಟಿಕೆಟ್ ತರೋ ಶಕ್ತಿ ನನ್ನ ರೈತರನ್ನು ತಂದಿದ್ದೆ, ನನಗೆ ಗೊತ್ತದೆ. ಬರೀ ಟಿಕೆಟ್ ಇಂದ ಸಾಧ್ಯ ಇಲ್ಲ, ಅಷ್ಟೇ ಬಿಡಿ ಬಂದಿರಲಿಲ್ಲ. ಬರೀ ಟಿಕೆಟ್ ಇಂದಲೇ MLA ಆಗಿ ಸಾಧ್ಯ ಇಲ್ಲ.
ಯಾವುದೇ ಪಾರ್ಟಿನಲ್ಲಿ ಟಿಕೆಟ್ ಎಮ್ಮೆಲ್ ಆಗ ಸಾಧ್ಯ ಅಲ್ಲ. ಕ್ಷೇತ್ರದ ಜನ ಮನಸ್ಸು ಮಾಡಬೇಕು, ಅವರ ಪ್ರತಿನಿಧಿ ಆಯ್ಕೆ ಮಾಡ್ಕೋಬೇಕು. ಇವತ್ತು ದಳದ ಎಮ್ ಎಲ್ ಎ ಅರಸೀಕೆರೆನಲ್ಲಿ ಒಬ್ಬ ಸ್ಟ್ರಾಂಗ್ ಎಮ್ ಎಲ್ ಎ ನನಗೆ ಗೊತ್ತಿದ್ದಂಗೆ ಆತ. ಇವತ್ತು ಮುಖ್ಯಮಂತ್ರಿ ಹೋಗಿ ಅಲ್ಲೆಲ್ಲ ಹೇಳ್ಬೇಕು ಮಾಡ್ಕೊಂಡ್ಬಿಟ್ರೆ ಜನ ಹೇಳ್ಕೊಂಬಿಟ್ರೆ ಕಾಂಗ್ರೆಸ್ಗೆ ಹೇಳ್ಕೊಂಬಿಡಕ್ಕೆ ಆಯ್ತಾ? ಭಾರತದ ಕೆಪಾಸಿಟಿ ಇರಬೇಕು. ಅಲ್ಲಿ ದಳದ ಎಮ್ ಎಲ್ ಎ ಕೆಲಸ ಮಾಡಬಹುದಲ್ಲ ಅರಸೀಕೆರೆನಲ್ಲಿ, ಇಲ್ಲೊಬ್ಬ ದಳದ ಎಮ್ ಎಲ್ ಎ ಯಾಕೆ ಮಾಡಲಿಲ್ಲ? ಅವ್ರು ಮಾತ್ರ ನನ್ನ ಸಿದ್ದರಾಮಯ್ಯ ಬಾಂಧವ್ಯ ಇದೆ, ಇವ್ರ ಸಿದ್ದರಾಮಯ್ಯ ಬಾಂಧವ್ಯ ಇದೆ ಇವ್ರು ಹೇಳ್ತಾ ಇಲ್ವಾ? ಮುಖಂಡರಾದ ಹರೀಶ್, ಶಂಕರ್, ಶಿವಣ್ಣಗೌಡ, ಬಾಬು, ರಾಜಣ್ಣ, ವಿನೋದ್ ಗೌಡ, ಕುಮಾರ್, ಗುಳಿಗೌಡ ಮೊದಲಾದವರು ಭಾಗವಹಿಸಿದ್ರು. ಮಾಗಡಿ ಪುರಸಭೆ ಅಧ್ಯಕ್ಷ ಸ್ಥಾನ ಮೀಸಲಾತಿ ತಾರತಮ್ಯ ಆಪಾದಿಸಿ ಆಕಾಂಕ್ಷಿಗಳು ಸಚಿವ ಶಾಸಕರ ವಿರುದ್ದ ಪ್ರತಿಭಟನೆ ನಡೆಸಿದರು. ಮಾಗಡಿ ಪುರಸಭೆ ಮೀಸಲಾತಿ ತಾರತಮ್ಯ ಮಾಡಲಾಗಿದೆ ಎಂದು ಆಪಾದಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪ್ರತಿಭಟನೆ ನಡೆಸಿದರು. ಮಾಗಡಿ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಪುರಸಭೆ ಅಧ್ಯಕ್ಷ ಸ್ಥಾನವನ್ನ ದಲಿತ ಮಹಿಳೆ ಸುಶೀಲಾಗೆ ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ರು. ಈಗ ಸಚಿವ ಎಚ್ಎಂ ರೇವಣ್ಣನವರ ಗ್ರಾಮದವರೇ ಆದ ಕುರುಬ ಸಮುದಾಯದ ಬಿಪಿ ಮಂಜುನಾಥ್ಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ದಲಿತರಿಗೆ ಅನ್ಯಾಯ ಬೆಸಗಿದ್ದಾರೆಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ರಂಗಹನುಮಯ್ಯ ಹಾಗೂ ಬೆಂಬಲಿಗರು ಪುರಸಭೆ ಮುಂಭಾಗದಲ್ಲಿಯೇ ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಹಾಗೂ ಬಂಡಾಯ ಶಾಸಕ ಎಚ್ಸಿ ಬಾಲಕೃಷ್ಣ ವಿರುದ್ದ ಧಿಕ್ಕಾರ ಕೂಗಿ ತಮಟೆ ಬಾರಿಸಿ ಪ್ರತಿಭಟನೆ ನಡೆಸಿದ್ರು. ಶಾಸಕ ಬಾಲಕೃಷ್ಣ ಬಂದು ಕ್ಷಮೆಯಾಚಿಸಿದ್ರೂ ಬಿಡದೆ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ನಂತರ ದಲಿತರ ಮನ ಒಲಿಸುವಲ್ಲಿ ವಿಫಲವಾಗಿ ಕಾರಿನಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರಳಿದ್ದ ವೇಳೆ ದಲಿತರು ಕಾರಿಗೆ ಚಾಪಲಿ ತೂರಿ ಶಾಸಕ ಹಾಗೂ ಸಚಿವರ ವಿರುದ್ದ ಧಿಕ್ಕಾರ ಕೂಗಿದ್ರು. ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾಲ್ಕನೇ ವಾರ್ಡಿನ ಸುಶೀಲಮ್ಮ ರಂಗ ಹನುಮಯ್ಯ ಮಾತನಾಡಿ, ತಾಲೂಕಿನಿಂದ ಎಚ್ಎಂ ರೇವಣ್ಣ ಪಾಲಿಯನ ಮಾಡಿದರೂ ಸಹ ಜಾತಿವಾದ ಬಿಟ್ಟಿಲ್ಲ. ತಾಲೂಕಿನಲ್ಲಿ ಜಾತಿವಾದ ಹುಟ್ಟು ಹಾಕಿರುವುದೇ ಎಚ್ಎಂ ರೇವಣ್ಣ. ಈ ಸಂಬಂಧ ಮುಂದಿನ ದಿನಗಳಲ್ಲಿ ದಲಿತರೆಲ್ಲ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿ ರೇವಣ್ಣನವರ ಪ್ರತಿಕೃತ ದಹನ ಮಾಡಿ ಸಚಿವ ಸ್ಥಾನದಿಂದ ಕೈಬಿಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸುತ್ತೇವೆ ಎಂದರು. ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಈ ತಿಂಗಳ 13ರಂದು ಟಿಪಟೂರಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ಈ ತಿಂಗಳ 13ರಂದು ಟಿಪಟೂರಿನಲ್ಲಿ ಬೃಹತ್ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ. ನಿರುದ್ಯೋಗಿ ಯುವಕ ಯುವತಿಯರು ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಹೇಳಿದರು. ಟಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ 13ರಂದು ಕಲ್ಪತರ ಕ್ರೀಡಾಂಗಣದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದರು. ತಾಲೂಕಿನ ಜನನಾಯಕರು ಜನರ ಸಮಸ್ಯೆಯನ್ನ ನಿರ್ಲಕ್ಷಿಸಿದ್ದಾರೆ, ನಿರುದ್ಯೋಗಿ ಸಮಸ್ಯೆ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ. ಎಲ್ಲೆಡೆ ಉದ್ಯೋಗಕ್ಕಾಗಿ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಉದ್ಯೋಗ ಮೇಳವನ್ನ ಏರ್ಪಡಿಸಿರುವುದಾಗಿ ಶಾಂತಕುಮಾರ್ ಹೇಳಿದರು. ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ನೀಡಲಿವೆ ಎಂದು ಹೇಳಿದರು. ಈ ಬಾರಿ ತಾವು ಟಿಪಟೂರು ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಶಾಂತಕುಮಾರ್ ಹೇಳಿದರು. ಮುಖಂಡರಾದ ಮಡಿನೂರು ಸ್ವಾಮಿ, ಹೇಮಂತ್, ಗರಗುಂಡನಹಳ್ಳಿ ಸುದರ್ಶನ್, ಈಚನೂರು ಚಿಕ್ಕಸ್ವಾಮಿಗೌಡ ಸುದ್ದಿಗೋಷ್ಠಿಯಲ್ಲಿದ್ದರು. ಹಾಸ್ಯವಾಗಿ ವೈವಿ ಗುಂಡೂರಾವ್ ಅವರನ್ನ ತುಮಕೂರಿನಲ್ಲಿ ವಿಪ್ರ ಚಿತ್ರ ಸಂಘಟನೆ ಸನ್ಮಾನಿಸಿ ಗೌರವಿಸಿತು. ತುಮಕೂರಿನ ಬ್ರಾಹ್ಮಣ ಸೇವಾ ಸಂಘದಲ್ಲಿ ವಿಪ್ರಚಕ್ರ ಮತ್ತು ಯುವ ವಿಪ್ರಚಕ್ರ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಮುಖ್ಯ ಶಿಕ್ಷಕ ಟಿಆರ್ ನರಸಿಂಹಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಹಾಸ್ಯವಾಗಿ ವೈವಿ ಗುಂಡೂರಾವ್, ಹಿರಿಯ ರಂಗಭೂಮಿ ಕಲಾವಿದ ಹಾಗೂ ಕಿರುತೆರೆ ಮತ್ತು ಚಲನಚಿತ್ರ ನಟ ಎಸ್ಆರ್ ಶಂಕರ್ರಾವ್, ನಿವೃತ್ತ ಉಪನ್ಯಾಸಕ ಶ್ರೀನಿವಾಸ್ ಶರ್ಮಾರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವೈವಿ ಗುಂಡೂರಾವ್ ರವರು ಬ್ರಾಹ್ಮಣರು ಮಾಡುವ ಸಾರಿನ ರುಚಿ ಬಗ್ಗೆ ಹಾಸ್ಯ ಚಟಾಕಿ ಹರಿಸುವ ಮೂಲಕ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸಿದರು. ನಿಮ್ಮ ಅಲ್ಪ ಪ್ರಾಣ ಮಹಾಪ್ರಾಣಗಳು ಹಾಕಿದ್ರಲ್ಲ ವಿಶ್ವಂ ವಿಷ್ಣು ವಶಕ್ಕಾರ ಭೂತ ಭವ್ಯ ಭಗವತ್ ಪ್ರಭು ಅಂತ ಹೇಳಕ್ಕಾಗತ್ತೆ ಅಂತ ಹೇಳಾದ್ರು ಬಹಳ ಕಷ್ಟ. ನಿಮ್ಮ ವಾಕ್ ಶುದ್ಧಿ ಮತ್ತು ನಿಮ್ಮ ಇದು ಮುಖದ ಮೇಲಿರುವ ಕಡೆ ನಾವು ತಿಳ್ಕೊಳಕ್ಕಾಗಲ್ಲ. ಮೂರನೇ ದಿವಸ ಯಾವ್ದಂದ್ರೆ ನಿಮ್ಮ ಮನೆಗಳಲ್ಲಿ ಮಾಡುವ ಸಾರಿ ರುಚಿ ಬ್ರಾಹ್ಮಣರಲ್ಲಿ ಇರುವಂತ ಸಾರು ಏನೇ ಹೇಳಿ ಇವಾಗ ನಮ್ಗೆ ಊಟ ಇದೆ ನೀವು ಏನೇ ತಿನ್ಬಿಟ್ಟು ಸಾರು ಹಾಕಿದ್ರೆ ವಾಪಸ್ ಕಳಿಸ್ಬಿಟ್ರೆ ನಿಮ್ಗೆ ಎಲ್ಲ ಆಯ್ತು ಮನೆಗೆ ಹೋಗ್ತೀರಿ ಅವನ ಇನ್ನ ಸಾರು ಅಂತಾನೆ ಹೇಳ್ತೀವಿ ನಾವು. ಯಾಕೆಂದ್ರೆ ಬ್ರಾಹ್ಮಣರು ಮಾಡುವಂತ ಸಾರು ಅಂದ್ರೆ ಇಡೀ ಪ್ರಪಂಚದ ಎಲ್ಲ ಕಲ್ಚರಿನ ಸಾರನೇ ಬ್ರಾಹ್ಮಣರು ಅಂತ ಅಷ್ಟೇ. ಅದಕ್ಕೆ ಹಿಂದಿನಲ್ಲ ಹೇಳ್ತಾರಲ್ಲ ಸಾರೇ ಬಹಳ ಮುಖ್ಯ ಸಾರೇ ಜನ. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು.
ವಿಪ್ರ ಚಕ್ರದ ಕಾರ್ಯದರ್ಶಿ ಜಿಕೆ ರವೀಂದ್ರ, ಗೌರವಾಧ್ಯಕ್ಷ ಎಸ್ ನರಸಿಂಹಮೂರ್ತಿ, ನಿವೃತ್ತ ಪ್ರಾಚಾರ್ಯ ಜೆಕೆ ಗುಂಡಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.